ಈ ಕೋಲಾರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಮುಸ್ಲಿಂ ಸಮುದಾಯದ ಪರವಾಗಿ ನಾನು ವರಿಷ್ಠರಲ್ಲಿ ಮನವಿ ಮಾಡತಕ್ಕಂತ ಒಂದು ಕೆಲಸವನ್ನು ಮಾಡೋದಕ್ಕೆ ನಾ ಮುಂದೆ ನಿಮ್ಮ ಮುಂದೆ ಅಂತ ಕಾಂಗ್ರೆಸ್ ಅಧಿಕಾರಿಗಾಗಿ ಲಾಬಿ ನಡೀತಾ ಇದೆ. ನಮ್ಮ ಕೋಲಾರದ ಜನ ಬಹಳ ನೊಂದು ಬಿಟ್ಟಿದ್ದಾರೆ. ಈ ಸಮಾಜದ ಬಗ್ಗೆ ಯಾರು ಹೇಳಿದ್ರೆ ಕೋಲಾರ ಜಿಲ್ಲೆಯ ಏರಿಳಿತಗಳು ಯಾರಿಗೆ ಗೊತ್ತಿದೆ, ಯಾರು ಏನೇನು ಮಾಡಿದ್ರೆ ಏನು ಗೊತ್ತಾಗ್ತದೆ, ಯಾರ್ಯಾರು ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ, ಇದನ್ನು ಹೆಂಗೆ ನಿಯಂತ್ರಣ ಮಾಡಬೇಕು ಅಂತ ಎಲ್ಲ ಗೊತ್ತಿರತಕ್ಕಂಥ ಒಬ್ಬ ಅಭ್ಯರ್ಥಿ ಸಮಾಜದಲ್ಲಿ ಇದ್ದರೂ ಕೂಡ ಕಾಂಗ್ರೆಸ್ನವರು ನೇರವಾಗಿ ಅವರು ಆರೋಪ ಮಾಡ್ತಾ ಇಲ್ಲ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದ್ರಿಂದ ಅವ್ರ ಥರ ಆರೋಪ ಮಾಡ್ತಕ್ಕಂಥ ಶಕ್ತಿ ನನಗಿಲ್ಲ. ಆದರೆ ನಾನು ಅವ್ರ ಒಂದು ಮಾತು ಹೇಳ್ತೀನಿ, ಆಗ್ರಹಕ್ಕಿಂತ ಮನವಿ ಮಾಡ್ತೀನಿ ನಾನು ಬಹಳ ಚಿಕ್ಕವನು. ಯಾಕಂದರೆ ನೀವು 3 ಲಕ್ಷ ಚಿಲ್ಲರೆ ಇರ್ತಕ್ಕಂತಹ ಅಲ್ಪಸಂಖ್ಯಾತರ ಮತಗಳನ್ನು, 6.5 ಲಕ್ಷ ಇರ್ತಕ್ಕಂಥ ಪರಿಶಿಷ್ಟ ಜಾತಿಗಳ ಮತಗಳವ್ರನ್ನ, ಸುಮಾರು 1-5 ಲಕ್ಷ ಇರ್ತಕ್ಕಂತಹ ಇತರೆ ಹಿಂದುಳಿದ ವರ್ಗಗಳ ಮತಗಳನ್ನು ನೀವು ಇವರ ಅಭಿಪ್ರಾಯಗಳನ್ನು ಪರಿಗಣಿಸದೆ ಕೋಲಾರ ಜಿಲ್ಲೆಯ ನೀವು ಒಂಥರ ವಂಚನೆ ಮಾಡ್ದಂಗಾಗ್ತದೆ. ನಮ್ಮ ಆಗ್ರಹ ಒಂದೇ, ಈ ಕೋಲಾರ ಜಿಲ್ಲೆಯ ಬಗ್ಗೆ ಯಾರು ಅಭ್ಯರ್ಥಿ ಆಗ್ತಾರೆ ಆ ಅಭ್ಯರ್ಥಿಗೆ ಎಲ್ಲ ಪರಿಚಯ ಇರಬೇಕು. ಅವರು 30-40 ವರ್ಷಗಳಿಂದ ಈ ಜಿಲ್ಲೆಯ ಹೋರಾಟಗಳಲ್ಲಿ ಭಾಗಿಯಾಗಿರಬೇಕು. ನಮ್ಮ ಕಷ್ಟ ಸುಖಗಳನ್ನ ಅವರ ಹಂಚ್ಕೊಳ್ತಕ್ಕಂತ ಇರಬೇಕು. ಯಾಕಂದ್ರೆ ಯಾರು ಈ ಪೇಪರ್ಗಳಲ್ಲಿ ರಾಜಕೀಯ ವ್ಯಕ್ತಿಗಳು ಸುಮಾರು ವರ್ಷಗಳಿಂದ ಈ ದಲಿತರನ್ನ ಒಳಪಂಗಡಗಳನ್ನ ಉಳಿಸಿ ಅವರನ್ನ ನಾಶ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ, ಆ ಒಂದು ಕೆಲಸ ನಮ್ಮ ಮುಸ್ಲಿಂ ಸಮುದಾಯ ಮೊದಲು ಮಾಡಿಲ್ಲ, ಮುಂದೇನೂ ಮಾಡಿಲ್ಲ. ನಮಗೆ ಎಡಗೈ ಬಲಗೈ ಅವೆಲ್ಲ ಗೊತ್ತಿಲ್ಲ, ರೈಟ್ ಟು ಲೆಫ್ಟ್ ಅದು ಗೊತ್ತಿಲ್ಲ, ಸ್ಟ್ರೇಟ್ ಗೊತ್ತು ನಮ್ಗೆ. ಸ್ಟ್ರೇಟ್ ಒಂದೇ ಮಾನದಂಡ ಗೆಲ್ತಕ್ಕಂಥ ಅಭ್ಯರ್ಥಿ ಈಗ ಸಮಾಜದಲ್ಲಿ ಕಾಣಿಸ್ತಾ ಇರೋದು ಸಿಎಂ ಮುನಿಯಪ್ಪನವರು ಒಬ್ಬರೇ. ಆಗಿರ್ತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯದಂತ ಪ್ರಭಾವ ಮುಖಂಡ ಆಗಿರ್ತಕ್ಕಂಥ ನಸೀರಮ್ಮನವ್ರಿಗೆ, 2 ಜಿಲ್ಲೆಯ ಸಚಿವರುಗಳಾಗಿರ್ತಕ್ಕಂಥ ಬಿ ಎಸ್ ಸುರೇಶ್ನವ್ರಿಗೆ, ಸುಧಾಕರ್ ಅವ್ರಿಗೆ, ಹಾಗೂ ಈ ಜಿಲ್ಲೆ ಈ ಲೋಕಸಭಾ ವ್ಯಾಪ್ತಿಗೆ ಬರ್ತಕ್ಕಂತಹ ಶಾಸಕರುಗಳಾಗಿರ್ತಕ್ಕಂತಹ ಪುತ್ತೂರು ಮಂಜುನಾಥ್ರವ್ರಿಗೆ, ಅನಿಲ್ ಕುಮಾರ್ ಅವ್ರಿಗೆ, ರೂಪ ಶಶಿಕಲಾ ಅವ್ರಿಗೆ, ಎಸ್ ಎನ್ ನಾರಾಯಣ ಚಂದ್ರ ಅವ್ರಿಗೆ, ನಂಜೇಗೌಡ ಅವ್ರಿಗೆ, ಇವ್ರಿಗೆಲ್ಲರೂ ಕೂಡ ನಾನು ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ. ಸಿ ಎಂ ಮುನಿಯಪ್ಪನವರಾದರೆ ಈ ಚುನಾವಣೆಯಲ್ಲಿ ಸುಮಾರು 8.5-9 ಲಕ್ಷ ಮತಗಳನ್ನು ಅವ್ರು ಪಡೆಯೋದ್ರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಇದು ನಾನು ಎಕ್ಸಾಗರೇಟ್ ಮಾಡ್ತಾ ಇಲ್ಲ. ಒಂದು ವೇಳೆ ಅವ್ರಿಗೆ ಅದೃಷ್ಟ ಇದ್ದು ನೀವು ಟಿಕೆಟ್ ಕೊಟ್ಟರೆ ಸಿ ಎಂ ಮುನಿಯಪ್ಪನವರು ಈ ಚುನಾವಣೆಯಲ್ಲಿ 8.5-9 ಲಕ್ಷ ಹುಟ್ಟಿಗಳು ಕೊಡ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಆದ್ದರಿಂದ ಈ ಜಿಲ್ಲೆಯ ಪರಿಚಯ ಇರ್ತಕ್ಕಂತಹ ಸಿ ಎಂ ಮುನಿಯಪ್ಪನವರಿಗೆ ಟಿಕೆಟ್ ನೀಡಬೇಕು.